ಲಾರ್ಡ್ ಜೀಸಸ್ ಕರುಣೆಯು ಕೃಪೆಯು ತುಂಬಿದಂಥ ನಮ್ಮ ರಕ್ಷಕನಾದ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ ಸ್ವಾಗತ ಮಾಡುತ್ತೇನೆ ಚೆನ್ನಾಗಿದ್ದೀರಾ ಕರ್ತನ ಕೃಪೆಯಿಂದ ಅನುದಿನವೂ ದೇವರ ವಾಕ್ಯಗಳ ಮೂಲಕವಾಗಿ ಬೇಕಾಗಿರುವ ಶಕ್ತಿಯನ್ನು ನಾವು ಹೊಂದಿಕೊಳ್ಳುತ್ತಾ ಇದ್ದೇವೆ ಖಂಡಿತ ಆ ಒಂದು ಬಲವೇ ಈ ಲೋಕಯಾತ್ರೆಯಲ್ಲಿ ನಮ್ಮನ್ನು ಬಲಪಡಿಸುತ್ತದೆ ಮತ್ತು ಧೈರ್ಯವಾಗಿ ಮುಂದಕ್ಕೆ ಸಾಗಲಿಕ್ಕೆ ಸಾಧ್ಯವಾಗ್ತದೆ ನಮ್ಮ ಜೀವಿತದಲ್ಲಿ ಅನೇಕ ವಿಧವಾದಂಥ ಶೋಧನೆಗಳು ಬಂದಾಗ ಕೆಲವು ಸಾರಿ ಮರಣಕರ ವೇದನೆಗಳು ಬರ್ತವೆ ಮರಣಕರ ವ್ಯಾಧಿಗಳು ಬರ್ತವೆ ಮರಣಗಳು ಸಂಭವಿಸ್ತವೆ ತುಂಬ ದೊಡ್ಡದಾದಂಥ ನಷ್ಟಗಳು ನಮ್ಮ ಜೀವಿತದಲ್ಲಿ ಸಂಭವಿಸ್ತವೆ ಆದರೆ ಇವತ್ತು ನಾವು ನೋಡ್ತಾ ಇರುವಂಥ ವಿಷಯ ಏನಂದರೆ ಎಂಥ ಒಂದು ದೊಡ್ಡ ವಿಪತ್ತು ಮರಣವೇ ಸಂಭವಿಸಿದರೂ ಸಹ ದೇವರು ಹೇಳುತ್ತಾರೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ದೇವರ ಮಹಿಮೆ ಅಂದರೆ ಅದರರ್ಥ ಮತ್ತೆ ನಿನ್ನನ್ನು ಕೈಬಿಟ್ಟು ಹೋದ ನಿನ್ನಿಂದ ಅಗಲಿ ಹೋದ ನಿಮ್ಮನ್ನು ಅಗಲಿ ಹೋದ ವ್ಯಕ್ತಿ ಬೇರೆ ಯಾವುದೇ ಪರಿಸ್ಥಿತಿ ಏನೇ ಆಗಿರಬಹುದು ಅದು ಬರುತ್ತದೆ ಅಂತ ಹೇಳ್ತದೆ ಆದರೆ ಅದು ನಮ್ಮ ನಂಬಿಕೆಯ ಮೇಲೆ ಆಧಾರವಾಗಿರ್ತದೆ ಪ್ರೀತಿ ಮಕ್ಕಳೇ ಈ ದಿನ ಸಹ ಒಂದು ವೇಳೆ ಯಾವುದಾದರೂ ಒಂದು ಕಾರ್ಯದ ಕುರಿತಾಗಿ ನೀವು ಕಾಯುತ್ತಾ ಕುಳಿತಿದ್ದರೆ ನಂಬುತ್ತಾ ನಿರೀಕ್ಷೆ ಮಾಡುತ್ತಾ ಒಂದು ದಿವಸ ನಡೆಯುತ್ತದೆ ಎಂದು ಒಂದು ವೇಳೆ ನೀವು ಕಾಯುತ್ತಿದ್ದರೆ ದೇವರ ವಾಕ್ಯವು ನಿಮಗೆ ಈ ದಿನ ದೇವರು ಉತ್ತೇಜಿಸಲಿಕ್ಕಿದ್ದಾರೆ ಬನ್ನಿರಿ ದೇವರ ವಾಕ್ಯವನ್ನು ಧ್ಯಾನಿಸಿಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಈ ಚಾನಲ್ಗೆ ನೀವು ಹೊಸಬರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿ ಮಕ್ಕಳೇ ನಾವು ಯೋಹಾನನು ಬರೆದ ಸ್ವಾರ್ತೆ ಹನ್ನೊಂದನೆಯ ಅಧ್ಯಾಯ ನಲವತ್ತನೆಯ ವಚನವನ್ನು ನೋಡುವಾಗ ಯೇಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು ಈ ಕಾರ್ಯವು ಯಾವಾಗ ನಡೆಯಿತು ಅಂತ ನೋಡುವಾಗ ಅದ್ಭುತವು ನಡೆದ ನಂತರ ಯೇಸು ಕ್ರಿಸ್ತರು ಆಕೆಯ ಮುಂದೆ ಹೇಳ್ತಾ ಇದ್ದಾರೆ ಇದೇ ವಿಷಯವನ್ನು ಯೇಸು ಕ್ರಿಸ್ತರು ಮತ್ತೆ ಮತ್ತೆ ಆಕೆಯ ಮುಂದೆ ಮನನ ಮಾಡಿದ್ದನ್ನು ನಾವು ಜ್ಞಾಪಕ ಮಾಡಿಕೊಳ್ಳಬಹುದು ಯೋಹಾನನು ಬರೆದ ಸ್ವಾರ್ಥೆಯಲ್ಲಿ ಹನ್ನೊಂದನೇ ಅಧ್ಯಾಯ ನಾಲ್ಕನೆಯ ವಚನವನ್ನು ನಾವು ಗಮನಿಸುವಾಗ ಯೇಸು ಅದನ್ನು ಕೇಳಿ ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು ಅಂದರೆ ನಾಲ್ಕನೆಯ ವಚನದಲ್ಲಿ ಯೇಸು ಕ್ರಿಸ್ತರು ಇದು ದೇವರ ಮಹಿಮೆಗಾಗಿ ಬಂದದ್ದು ಎಂದು ಹೇಳಿದರು ನಲವತ್ತನೆಯ ವಚನಕ್ಕೆ ಬಂದಾಗ ಅದ್ಭುತವು ನಡೆಯಿತು ಅದರ ಮಧ್ಯದಲ್ಲಿ ಎಷ್ಟು ವಾಕ್ಯಗಳಿದ್ದಾವೆ ಅದರ ಮಧ್ಯದಲ್ಲಿ ಎಷ್ಟು ದಿನಗಳಿದ್ದಾವೆ ಅದರ ಮಧ್ಯದಲ್ಲಿ ಎಷ್ಟು ಜನರ ಮಧ್ಯೆ ಅವರ ಮಧ್ಯೆ ಒಂದು ವೇಳೆ ಮಾತುಕತೆ ಆಗಿದೆ ಇದೆಲ್ಲವನ್ನು ನೋಡುವಾಗ ನಮಗೆ ತುಂಬ ಆಶ್ಚರ್ಯ ಆಗ್ತದೆ ನಾಲ್ಕನೇ ವಚನದ ಪ್ರಕಾರವಾಗಿ ಏಸು ಕ್ರಿಸ್ತರಿಗೆ ಈ ಕಾರ್ಯವು ಮೊದಲೇ ಗೊತ್ತಿತ್ತು ಯೇಸು ಕ್ರಿಸ್ತರು ಹೇಳಿದಾಗಲೂ ಅದನ್ನು ಯೇಸುವಿನ ಶಿಷ್ಯರಾಗಲಿ ನಂತರ ಮಾರ್ತಳಾಗಲಿ ಅಲ್ಲಿದ್ದಂಥ ಜನರಾಗಲಿ ನಂಬುವುದಕ್ಕೆ ಸಿದ್ಧ ಇರಲಿಲ್ಲ ಪ್ರಿಯದೇವಿ ಮಕ್ಕಳೇ ಬೈಬಲ್ನಲ್ಲಿ ಅನೇಕರ ಕುರಿತಾಗಿ ದೇವರ ವಾಕ್ಯವು ಅವರ ನಂಬಿಕೆಯ ಗರವ ಬಗ್ಗೆ ಗೊ ಹೇಳುತ್ತದೆ ರೋಮಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ನಾಲ್ಕನೇ ಅಧ್ಯಾಯ ಹದಿನೇಳರಿಂದ ನೋಡುವಂಥ ವಚನಗಳಲ್ಲಿ ಹೀಗೆ ಹೇಳುತ್ತದೆ ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೀ ಮೂಲ ಪಿತೃವನಾಗಿದ್ದಾನೆ ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದ್ದನ್ನು ಇರುವುದಾಗಿ ಕರೆಯುವವನಾಗಿದ್ದಾನೆಂದು ಅಬ್ರಹಾಮನು ನಂಬಿದನು ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ತನಗೆ ಹೇಳಿದ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೇ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲಪಿತ್ರನಾಗುವೆನೆಂಬ ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು ಅವನು ಹೆಚ್ಚು ಕಡಿಮೆ ನೂರು ವರ್ಷದವನಾಗಿದ್ದು ತನ್ನ ದೇಹವು ಆಗಲೇ ಮೃತಪಾಯವಾಯಿತೆಂದು ಸಾರಳಿಗೆ ಗರ್ಭಕಾಲ ಕಳೆದುಹೋಯಿತೆಂದು ಯೋಚಿಸಿದ್ದಾಗಿಯೂ ಅವನ ನಂಬಿಕೆಯು ಕುಂದಲಿಲ್ಲ ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನು ಅಪನಂಬಿಕೆಯಿಂದ ಚಂಚಲ ಚಿತ್ತನಾಗಲಿಲ್ಲ ದೇವರನ್ನು ಘನಪಡಿಸುವವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಸಮರ್ಥನೆಂದು ಪೂರಾ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವನಾದನು ಸ್ವಲ್ಪ ದೊಡ್ಡ ವಾಕ್ಯ ಆದರೂ ದೊಡ್ಡ ದೊಡ್ಡ ಮರ್ಮಗಳು ಸತ್ಯಗಳು ಈ ವಾಕ್ಯದಲ್ಲಿ ನಮಗೆ ಹೇಳಲ್ಪಟ್ಟಿವೆ ನಾನು ನಂಬಿಕೆಗೆ ಮೂಲಪಿತ್ತನ ಆಗುತ್ತೇನೆ ಎಂದು ಮೊದಲೇ ಅಬ್ರಹಾಮನಿಗೆ ಗೊತ್ತಿತ್ತ ನನಗೆ ನೂರು ವರ್ಷ ಆದಾಗ ಮಕ್ಕಳಾಗ್ತಾರೆ ಅನ್ನೋ ವಿಷಯ ಅಬ್ರಾಹಂನಿಗೆ ಗೊತ್ತಿತ್ತ ಗೊತ್ತಿರಲಿಲ್ಲ ಆದರೂ ನಂಬಿದನು ದೇವಮಕ್ಕಳೇ ಅದಕ್ಕೆ ಹೇಳೋದು ನಂಬಿದರೆ ಖಂಡಿತವಾಗಿ ವಾಕ್ಯದಲ್ಲಿ ಹೇಳಿದ ಹಾಗೆ ಅನೇಕ ದೊಡ್ಡ ವಿಷಯಗಳನ್ನು ನಾವು ನೋಡುತ್ತೇವೆ ದೇವರು ಸತ್ತವರನ್ನು ಎಬ್ಬಿಸಲಿಕ್ಕೆ ಶಕ್ತನು ಓಕೆ ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನಿಗೆ ಗೊತ್ತಿತ್ತು ಈ ದಿನ ನಿನ್ನ ಲೈಫಲ್ಲಿ ಏನಿಲ್ಲವೋ ಅದು ಸಿಗುತ್ತೆ ಅಂತ ಏನು ನಿನಗೆ ಅನ್ ಅನುಭವ ಮಾಡಲಿಕ್ಕೆ ಆಗ್ತಾ ಇಲ್ವೋ ಅದು ನನಗಾಗುತ್ತೆ ಅಂತ ನೀವು ನಂಬ್ತೀರಾ ನೀವು ನಂಬುವುದಾದರೆ ಅದು ಒಂದು ವೇಳೆ ನಿಮ್ಮ ಗರ್ಭಫಲದ ವಿಷಯವಾಗಿರಬಹುದು ನೀವು ಅಂದುಕೊಡ್ತೀರಾ ಐದು ವರ್ಷ ಆಯಿತು ಹತ್ತು ವರ್ಷ ಆಯಿತು ಏಳು ವರ್ಷ ಆಯಿತು ಮೂರು ವರ್ಷ ಆಯಿತು ಅಯ್ಯೋ ಇಷ್ಟು ದಿನ ಆಗದೇ ಇರುವ ಕಾರ್ಯ ಇನ್ನು ಆಗುತ್ತದ ಮದುವೆ ವಿಚಾರ ಮೂವತ್ತು ವರ್ಷಗಳು ಬಂದವು ಇಪ್ಪತ್ತೈದು ವರ್ಷಗಳು ಬಂದವು ಮೂವತ್ತೈದು ವರ್ಷಗಳು ಬಂದವು ನನಗೆ ಮದುವೆ ಆಗಿಲ್ಲ ಇಷ್ಟು ಜನರನ್ನು ನೋಡಿದ್ವಿ ಆಗಿಲ್ಲ ಇನ್ನು ಸೆಟ್ ಆಗುತ್ತಾ ಅಂತ ನಾವು ಅಪನಂಬಿಕೆ ಹೊಂದಲಿಕ್ಕೆ ಆಗುತ್ತದ ಆ ರೀತಿಯಾಗಿ ಏನಾದರೂ ಆಗೋದಿಲ್ಲ ನನ್ನ ಲೈಫಲ್ಲಿ ಇದನ್ನು ನಡೆಯೋದಿಲ್ಲ ಅಂತ ನಾವು ಅಂದುಕೊಡುತ್ತೇವೆ ಮನುಷ್ಯರ ಆಲೋಚನೆ ಏನಂದರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ನಮಗೆ ಜಾಬು ಸಿಗಲ್ಲ ಮಕ್ಕಳು ಆಗಲ್ಲ ಭವಿಷ್ಯ ಸರಿಯಾಗೋದಿಲ್ಲ ಬರೋದು ಬರಲ್ಲ ಈ ರೀತಿಯಾದಂಥ ಆಲೋಚನೆಗಳು ರೋಗ ಸೌಖ್ಯವಾಗುವುದಿಲ್ಲ ಈ ರೀತಿಯಾದಂಥ ಆಲೋಚನೆಗಳು ಮನುಷ್ಯನ ಆಲೋಚನೆಗಳು ಆದರೆ ದೇವರ ಆಲೋಚನೆಗಳು ಬೇರೆ ದೇವರಿಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ಮಾರ್ತಳ ಬಳಿಯಲ್ಲಿ ಬಂದಾಗ ಯೇಸು ಕ್ರಿಸ್ತರು ಮತ್ತೆ ಅದೇ ವೋಹ ಬರೆದ ಸುವಾರ್ತೆ ಹನ್ನೊಂದನೇ ಅಧ್ಯಾಯದಲ್ಲಿ ಇಪ್ಪತ್ತ ಮೂರರಿಂದ ಇರುವಂಥ ವಚನಗಳಲ್ಲಿ ಏಸು ಆಕೆಗೆ ನಿನ್ನ ತಮ್ಮನ್ನು ಎದ್ದು ಬರುವೆನೆಂದು ಹೇಳಿದನು ನಿನ್ನ ತಮ್ಮ ಎದ್ದು ಬರ್ತಾನಮ್ಮ ಅಂದನು ಮಾರ್ತಳು ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನ ಆಗುವಾಗ ಅವನು ಎದ್ದು ಬರುವನೆಂದು ನಾನು ಬಲ್ಲೆನು ಅಂದಳು ಏಸು ಆಕೆಗೆ ನೋಡಿ ಏಸು ಆಕೆಗೆ ಏಸು ಆಕೆಗೆ ಅನ್ನುವ ಪದಗಳು ಎಷ್ಟು ಸಾರಿದೆ ನಾನೇ ಪುನರುತ್ಥಾನವು ಜೀವವೂ ಆಗಿದ್ದೇನೆ ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಇದನ್ನು ನಂಬುತ್ತೀಯಾ ಎಂದು ಹೇಳಿದನು ಪ್ರೀತಿ ಮಕ್ಕಳೇ ಇಲ್ಲಿ ಸ್ವಲ್ಪ ಗಮನಿಸಿ ಆಲೋಚಿಸ್ರಿ ಯೇಸು ಕ್ರಿಸ್ತರು ನಾಲ್ಕನೇ ವಚನದಲ್ಲಿ ಬಂದಾಗ ಆತನಿಗೆ ಗೊತ್ತಿತ್ತು ಇದು ನಡೀತದಂತ ನಿಮ್ಮ ಜೀವಿತದಲ್ಲಿ ನಡೆಯುವ ಕಾರ್ಯವು ನಡೆಯುತ್ತದೆಂದು ದೇವರಿಗೆ ಗೊತ್ತು ಆದರೆ ಈಗ ನಮ್ಮ ಸರದಿ ನಾವು ನಂಬ್ತೇವಾ ಅನ್ನೋದು ಅಬ್ರಹಾಮನು ನಂಬಿದನು ಏನಂತ ದೇವರು ಸತ್ತವರನ್ನು ಬದುಕಿಸಬಲ್ಲನು ಇಲ್ಲದ್ದನ್ನು ಇರುವಂತೆ ಮಾಡಬಲ್ಲನು ಎಂಬ ನಂಬಿಕೆ ಅಬ್ರಹಾಮನಿಗೆ ಬಂದಿತ್ತು ಅದರಿಂದಲೇ ಅಬ್ರಹಾಮನು ನಂಬಿಕೆಗೆ ಮೂಲಪಿತನಾದನು ದೇವಗಳೇ ನಾವು ಎರಡು ಪೂರ್ವಕಾಲ ವೃತ್ತಾಂತದಲ್ಲಿ ಇಪ್ಪತ್ತನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನೋಡುತ್ತೇವೆ ಅವರು ಮರುದಿನ ಬೆಳಿಗ್ಗೆ ಎದ್ದು ತೆಕೋವ ಅರಣ್ಯಕ್ಕೆ ಹೊರಟರು ಅವರು ಹೊರಡುವಾಗ ಈ ಪಾಠನು ನಿಂತು ಅವರಿಗೆ ಯಹುದೆರೇ ಎರಿಸೇಮಿನವರೇ ನನ್ನ ಮಾತನ್ನು ಕೇಳಿರಿ ಯಹೋವನಲ್ಲಿ ಭರವಸೆ ಇಡಿರಿ ಆಗ ಸುರಕ್ಷಿತರಾಗಿರುವಿರಿ ಆತನ ಪ್ರವಾದಿಗಳನ್ನು ನಂಬಿರಿ ಆಗ ಸಾರ್ಥಕರಾಗಿರುವಿರಿ ಎಂದು ಹೇಳಿದನು ಇಲ್ಲಿ ಯಹೋಶ ಪಾಟನ ನಂಬಿಕೆಯ ಕುರಿತಾಗಿ ಮಾತನಾಡ್ತಾ ಇದೆ ಶತ್ರುಗಳು ಸುತ್ತಲೂ ಸುತ್ತುವರೆದಾಗಲು ಆತನು ಮಾತ್ರ ನಂಬಿಕೆ ದೇವರಲ್ಲಿಟ್ಟನು ಯಹುಶಪಾಟನು ದೇವರಲ್ಲಿ ಭರವಸೆ ಇಟ್ಟನು ನನ್ನ ದೇವರು ನನ್ನನ್ನು ಕೈ ಬಿಡೋದಿಲ್ಲ ನಾನು ಭರವಸೆ ಅದಕ್ಕೆ ಹೇಳ್ತಾನೆ ತಾನು ನಂಬುವುದು ಅಲ್ಲ ತನ್ನ ಜನರಿಗೆ ಹೇಳ್ತಾನೆ ಅಲ್ಲಿ ಹೇಳ್ತಾನೆ ಯಹೂದ್ಯರೇ ಎಸುಲೇಮಿನವರೇ ನನ್ನ ಮಾತನ್ನು ಕೇಳಿರಿ ದೇವರಲ್ಲಿ ಭರವಸೆ ಇಡ್ರಿ ಆಗ ಏನಾಗ್ತದೆ ಅಂದರೆ ಸುರಕ್ಷಿತರಾಗಿರ್ಬಿರಿ ದೇವ ಭಕ್ತರ ಮಾತುಗಳಲ್ಲಿ ನಂಬಿಕೆ ಇಡ್ರಿ ಆಗ ಸಾರ್ಥಕರಾಗುವಿರಿ ಈ ದಿನ ದೇವ ಮಕ್ಕಳೇ ನಿಮ್ಮ ಕಷ್ಟ ಎಂಥದ್ದೇ ಆಗಿದ್ದರು ಪ್ರಯಾಸ ಎಂಥದ್ದೇ ಆಗಿದ್ದರು ನಾನು ನಿಮಗೆ ಹೇಳ್ತೇನೆ ನೀವು ಸಾರ್ಥಕವಾಗಬೇಕಾದ್ರೆ ಖಂಡಿತವಾಗಿ ದೇವರಲ್ಲಿ ನಂಬಿಕೆ ಇಡಬೇಕು ನನ್ನ ಮಕ್ಕಳಿಗೆ ಜ್ಞಾನವೇ ಇಲ್ಲ ಮಕ್ಕಳಿಗೆ ಜ್ಞಾನವೇ ಇಲ್ಲ ಏನು ಮಾಡಿದ್ರು ಅವರಿಗೆ ಬರ್ತಾ ಇಲ್ಲ ಅಂತಲೇ ಚಿಂತೆ ಮಾಡ್ತಾಯಿದ್ದೀರಾ ನಮ್ಮ ಮಕ್ಕಳು ಉದ್ಧಾರ ಆಗೋದಿಲ್ಲ ನಮ್ಮ ಮಕ್ಕಳಿಗೆ ಕೆಲಸ ಸಿಗೋದಿಲ್ಲ ಎಲ್ಲರಂತೆ ಆಗೋದಿಲ್ಲ ಅಂತ ಚಿಂತೆ ಮಾಡ್ತಾಯಿದ್ದೀರಾ ದೇವರಿಗೆ ಅಸಾಧ್ಯವಾದುದುಂಟೋ ದೇವರ ಕೈಯಲ್ಲಿ ಆಗದೇ ಇರುವಂಥ ಕಾರ್ಯ ಉಂಟೋ ಒಂದೂ ಇಲ್ಲ ದೇವಮಕ್ಕಳ ನಾವು ನೋಡುತ್ತೇವೆ ನಮ್ಮ ಆಲೋಚನೆ ದೇವರ ಆಲೋಚನೆ ಅಲ್ಲ ದೇವರ ಆಲೋಚನೆ ದೊಡ್ಡದಾಗಿರುವುದು ಇಫ್ ಯು ಬಿಲೀವ್ ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಇಲ್ಲಿ ಯೇಸು ಕ್ರಿಸ್ತರು ಹೇಳಿದ ಹಾಗೆ ಮೊದಲೇ ಆತನಿಗೆ ಗೊತ್ತಿತ್ತು ಅದಕ್ಕೆ ತಡ ಮಾಡಿದ ಹೇಗಿದ್ದರೂ ದೇವರ ಮಹಿಮೆಗಾಗಿ ಕಾರ್ಯ ನಡೀತದೆಂದು ಆ ನಂತರ ಶಿಷ್ಯರಿಗೆ ಹೇಳಿದರೆ ಶಿಷ್ಯರು ನಂಬಲಿಲ್ಲ ಮಾರ್ತಲಿಗೆ ಹೇಳಿದರೆ ಮಾರುತಲ್ ನಂಬಲಿಲ್ಲ ಕೊನೆಗೆ ಹೇಳ್ತಾನೆ ನೀವು ಮಾಡಬೇಕಾದ ಕೆಲಸವನ್ನು ಮಾಡಿರಿ ಏನು ಕೆಲಸ ಮಾಡಬೇಕು ಕಲ್ಲನ್ನು ಅಲ್ಲಿಂದ ತೆಗೀರಿ ಏನು ಮಾಡಬೇಕಂತೆ ಕಲ್ಲನ್ನು ಅಲ್ಲಿಂದ ತೆಗೀರಿ ಈಗ ನೀವು ನಂಬ್ತಾ ಇಲ್ಲ ತಾನೆ ಸರಿ ಈಗ ನೀವು ಪ್ರಾರಂಭದಿಂದ ಬರ್ರಿ ನೀವು ಆ ಕಲ್ಲನ್ನು ತೆಗೀರಿ ಅಂತರು ಈಗ ಯೇಸುವಿನ ಮಾತನ್ನು ಕೇಳಿದರೆ ಅದ್ಭುತವನ್ನು ಕಾಣ್ತೇವೆ ಪೇತ್ರನಿಗೆ ಪೇತ್ರನೇ ನಾನು ಹೇಳ್ತಾ ಇದ್ದೇನೆ ಬಲೆಯನ್ನು ಹಾಕು ಅಂದಾಗ ಸ್ವಾಮಿ ಎಲ್ಲ ಕಷ್ಟಪಟ್ಟಿದ್ದೇವೆ ಆದರೂ ನಿನ್ನ ಮಾತಿನ ಮೇರೆಗೆ ಬಲೆಯನ್ನು ಹಾಕುತ್ತೇವೆ ಅಂತ ಬಲೆಯನ್ನು ಹಾಕಿದರು ಸಕ್ಸಸ್ಸನ್ನು ಕಂಡನು ಇಲ್ಲಿ ಕಲ್ಲನ್ನು ತೆಗೀರಿ ಅಂತ ಹೇಳಿದರು ಮಾರ್ತಲ್ಲಂತಾರೆ ಸ್ವಾಮಿ ಏನು ಇದ್ದೀರಾ ನಾಲ್ಕು ದಿನ ಆಗ್ಬಿಟ್ಟಿದೆ ಈಗಲೂ ಹೇಳ್ತಾ ಇದ್ದಾರೆ ನಾಲ್ಕು ದಿನ ಆಗ್ಬಿಟ್ಟಿದೆ ವಾಸನೆ ಹೊಡಿತದೆ ಸ್ವಾಮಿ ಬೇಡ ಹೌದು ಮನುಷ್ಯರ ಆಲೋಚನೆಗಳದೇ ವಾಸನೆ ಬರ್ತದೆ ಅದು ಆಗೋದಿಲ್ಲ ಇಷ್ಟು ವರ್ಷ ಆಗೋಯಿತು ಇನ್ನು ನಡೆಯೋದಿಲ್ಲ ಇದು ಮನುಷ್ಯರಾದ ನಮ್ಮ ಆಲೋಚನೆಗಳು ಆದರೆ ಪ್ರಿಯ ದೇವ ಮಕ್ಕಳೇ ದೇವರ ಆಲೋಚನೆ ಏನಂದರೆ ನೀವು ಕಲ್ಲುಗಳನ್ನು ತೆಗೆಯುವುದಾದರೆ ಅದ್ಭುತವನ್ನು ಕಾಣಬೇಡಿ ಹಾಗಾದರೆ ದೇವರ ವಾಕ್ಯವು ಹೇಳ್ತದೆ ನೀನು ಮಾಡಲಿಕ್ಕೆ ಆಗುವಂಥ ಕಾರ್ಯವನ್ನು ನೀನು ಮಾಡು ಮಿಕ್ಕ ಕಾರ್ಯವನ್ನು ನಾನು ಮಾಡ್ತೇನೆ ಹೌದಲ್ವಾ ಪ್ರಾರ್ಥನೆ ಪ್ರಯತ್ನ ನಮ್ಮದು ಪ್ರತಿಫಲ ದೇವರದು ದೇವರು ಖಂಡಿತವಾಗಿ ಅದ್ಭುತವನ್ನು ಮಾಡಿಯೇ ಮಾಡ್ತಾನೆ ಆತನು ಮಾಡದೇ ಸುಮ್ಮನೆ ಇರುವಂಥವನು ಅಲ್ಲವೇ ಅಲ್ಲ ಯಶಯನ ಪ್ರವಾದನೆಯ ಗ್ರಂಥ ಅರವತ್ತ ಎರಡನೇ ಅಧ್ಯಾಯ ಅದರ ಹತ್ತನೇ ವಚನವನ್ನು ನಾವು ಓದಿಕೊಳ್ಳೋಣ ಊರ ಬಾಗಿಲುಗಳಲ್ಲಿ ಹಾದು ಬನ್ನಿರಿ ಹಾದು ಬನ್ನಿರಿ ಜನರಿಗೆ ಅದರ ದಾರಿಯನ್ನು ಸರಿ ಮಾಡಿರಿ ರಾಜಮಾರ್ಗವನ್ನು ಎತ್ತರಿಸಿರಿ ಎತ್ತರಿಸಿರಿ ಕಲ್ಲುಗಳನ್ನು ತೆಗೆದುಹಾಕಿರಿ ಜನಾಂಗಗಳಿಗೆ ಧ್ವಜವನ್ನೆತ್ತಿರಿ ಕಲ್ಲುಗಳನ್ನು ತೆಗೆದುಹಾಕಿರಿ ಏಸಪ್ಪ ಈ ದಿನ ನಿಮಗೂ ನನಗೂ ಒಂದು ಮಾತನ್ನು ಕೊಡ್ತಾ ಇದ್ದಾರೆ ಆ ಮಾತೇನೆಂದರೆ ಕಲ್ಲುಗಳನ್ನು ತೆಗೆದುಹಾಕಿರಿ ಏನಿದ್ರೆ ಅರ್ಥ ನೀನು ದೇವರ ಮಹಿಮೆಯನ್ನು ಕಾಣಬೇಕಾದರೆ ನೀವೇನು ಮಾಡಬೇಕು ನಿಮ್ಮ ಕೈಯಲ್ಲಾಗುವ ಕಾರ್ಯ ಮಾಡಬೇಕು ಕಲ್ಲನ್ನು ದೇವ್ ಮಕ್ಕಳೇ ಈ ಏಷಾಯಿನ ಪ್ರವಾದನೆ ಗ್ರಂಥ ಅರವತ್ತೆರಡು ಹತ್ತರಲ್ಲಿ ಹೇಳ್ತದೆ ಎತ್ತರಿಸರಿ ಎತ್ತರಿಸರಿ ಕಲ್ಲುಗಳನ್ನು ತೆಗೆದುಹಾಕಿರಿ ನಿಮ್ಮ ಕೈಯಲ್ಲಾದದ್ದು ನೀವು ಮಾಡಿದರೆ ದೇವರ ಕೈಯಲ್ಲಿ ಆಗುವಂಥದ್ದನ್ನು ದೇವರು ಮಾಡ್ತಾರೆ ನಾವೇನು ಮಾಡ್ತೀವಂದರೆ ನಮ್ಮ ಕೈಯಲ್ಲಿ ಆಗುವಂಥದ್ದನ್ನು ನಾವೇ ಮಾಡ್ತೇವೆ ದೇವರ ಕೈಯಲ್ಲಿ ಆಗುವಂಥದ್ದನ್ನು ದೇವರಿಗೆ ಒಪ್ಪಿಸೋದು ಇಲ್ಲ ಆಗ ಚಿಂತೆ ಮಾಡ್ತಾ ಇರ್ತೇವೆ ದೇವರೇ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ನಾವು ನಮ್ಮ ತಂದೆಯಾದ ದೇವರ ಸಹಾಯವನ್ನು ಕೇಳದೆ ನಾವು ಸುಮ್ಮನಿರ್ತೀವಿ ಒಂದು ಮಗು ದಾರಿಯಲ್ಲಿ ಬಿದ್ದಂಥ ಕಲ್ಲನ್ನು ಎತ್ತುವುದಕ್ಕೆ ಪ್ರಯತ್ನ ಪಡ್ತಾ ಆಯಿತು ತುಂಬ ಪ್ರಯತ್ನ ಪಡ್ತಾಯಿದ್ದಾನೆ ಇದ್ದಾನೆ ಉರುಳಿಸ್ತಾ ಇದ್ದಾನೆ ಉರುಳಿಸೋಕ್ಕೆ ನೋಡ್ತಾನೆ ಎತ್ತಕ್ಕೆ ನೋಡ್ತಾನೆ ಇಲ್ಲ ಪಕ್ಕದಲ್ಲೇ ಕೂತ್ಕೊಂಡಿದ್ದಂಥ ತಂದೆ ಇದನ್ನು ಗಮನಿಸ್ತಾ ಇರ್ತಾನೆ ಆಗ ತಂದೆ ಆ ಮಗುವನ್ನು ಕೇಳ್ತಾನೆ ಮಗನೇ ನಿನ್ನ ಶಕ್ತಿಯೆಲ್ಲ ಮೀರಿ ನೀನು ಪ್ರಯತ್ನ ಪಟ್ಟೆ ಅಲ್ವಾ ಹೌದು ಅಪ್ಪ ನಿನಗೆ ಗೊತ್ತಿರುವ ಎಲ್ಲ ಮಾರ್ಗಗಳನ್ನು ಉಪಯೋಗಿಸ್ತೀಯಾ ಹೌದಪ್ಪ ಎಲ್ಲ ಉಪಯೋಗಿಸಿದೆ ದಿಸ್ ಈಸ್ ನಾಟ್ ಪಾಸಿಬಲ್ ಇದು ನನ್ನಿಂದ ಸಾಧ್ಯ ಇಲ್ಲ ಆಗ ತಂದೆ ಹೇಳ್ತಾನೆ ನನ್ನನ್ನು ಒಂದು ಮಾತು ಕರಿಬೋದಾಗಿತ್ತಲ್ವ ನಾನು ಹೆಲ್ಪ್ ಮಾಡ್ತಾ ಇದ್ನಲ್ವ ಹೌದು ಡ್ಯಾಡಿ ಪ್ಲೀಸ್ ಹೆಲ್ಪ್ ಮೀ ಅಂದಂತೆ ಆಗ ತಂದೆ ಬಂದು ಮಗನನ್ನು ಹೇಳ್ತಾನೆ ಮಗನೇ ಒಂದು ಕೈ ಹಾಕು ಅಂದ ಹೌದಾ ಡ್ಯಾಡಿ ಎಸ್ ಈ ಕಡೆ ಹಿಡ್ಕೊ ಆ ಕಡೆ ಹಿಡ್ಕೊ ತಂದೆ ಬಲವನ್ನು ಉಪಯೋಗಿಸಿ ಕಲ್ಲನೆ ಪಕ್ಕಕ್ಕೆ ಆಗ ಮಗನು ಎಸ್ ಡ್ಯಾಡಿ ವಿ ಡಿಡ್ ಇಟ್ ವಿ ಡಿಡ್ ಇಟ್ ಅನ್ನಂತೆ ನೋಡಿದ ಮಗನೇ ನಿನ್ನ ಪ್ರಯತ್ನ ಮಾಡದೆ ಆಗಲಿಲ್ಲ ಅಂದರೆ ಪಕ್ಕದಲ್ಲೇ ಇರುವ ನಿನ್ನ ತಂದೆಯನ್ನು ಕರೆದಿದ್ದಿದ್ರೆ ನಾನು ಹೆಲ್ಪ್ ಮಾಡ್ತಾ ಇರಲಿಲ್ವ ನಿನಗೆ ಅಂತ ಹೇಳಿದ್ರಂತೆ ದೇವಿ ಮಕ್ಕಳೇ ನಾವು ಹಾಗೇನೆ ನಮ್ಮ ತಂದೆಯಾದ ದೇವರು ಪಕ್ಕದಲ್ಲಿದ್ದಾರೆ ಅಂತ ನಮಗೆ ಗೊತ್ತಿರ್ತದೆ ಆತನ ಸಹಾಯ ಮಾಡ್ತಾನೆ ಅಂತ ನಮಗೆ ಗೊತ್ತುಂಟು ಆದರೆ ನಾವೇನು ಮಾಡ್ತೀವಂದ್ರೆ ನಮ್ಮ ಪ್ರಯತ್ನಗಳೇ ನಾವು ಮಾಡ್ತಾ ಇರ್ತೀವಿ ಹೊರ್ತು ದೇವರ ಸಹಾಯವನ್ನು ನಾವು ಕೇಳೋದೇ ಇಲ್ಲ ದೇವರು ವಾಕ್ಯ ಹೇಳ್ತದೆ ಕಲ್ಲುಗಳನ್ನು ತೆಗೆದು ಹಾಕಿರಿ ನಮ್ಮ ಜೀವಿತದಲ್ಲಿ ಇರುವ ಕೆಲವು ಕಲ್ಲುಗಳನ್ನು ತೆಗೆದುಹಾಕಿದ್ರೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡ್ತಾರೆ ಕಳೆದ ಸಾರಿ ನಾನು ಉದಾಹರಣೆ ಹೇಳಿದ್ದೆ ಅಕ್ಕಿಯಲ್ಲಿ ಕೆಲವು ಕಪ್ಪು ಕಲ್ಲುಗಳಿರ್ತವೆ ಕಪ್ಪು ಕಲ್ಲುಗಳು ಅಂತ ಹೇಳಿದರೆ ಕಾಣಿಸುವಂಥವುಗಳು ಕಪ್ಪಗಿದ್ರೆ ಈಸಿಯಾಗಿ ಅವುಗಳನ್ನು ಹಾದು ಬಿಸಾಡಬಹುದು ಹಾಗೆ ನಮಗನ್ನಿಸ್ತದೆ ಎಸ್ ಬಿಸಾಡದೆ ಅಂತ ಅದರರ್ಥ ನಮ್ಮ ಜೀವಿತದಲ್ಲಿ ಕೆಲವು ಕಪ್ಪನೆಯ ದಪ್ಪನೆಯ ಕಲ್ಲುಗಳು ಕಾಣಿಸ್ತವೆ ಅವೇ ಪಾಪಗಳು ಕಾಣಿಸುವಂಥ ಪಾಪಗಳನ್ನು ಅನೇಕ ಸಾರಿ ನಾವೇನು ಮಾಡ್ತೀವಿ ಅಂದರೆ ಕುಡುಕುತನ ವ್ಯಭಿಚಾರ ಕೆಟ್ಟ ಕೆಟ್ಟ ಕಾರ್ಯಗಳು ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ನಾವು ತೆಗೆದು ಬಿಸಾಡ್ತೇವೆ ಆದರೆ ಕೆಲವು ಸಾರಿ ಅಕ್ಕಿಯಲ್ಲಿ ಕೆಲವು ಸಾರಿ ರೈಸಲ್ಲಿ ಕಾಣಿಸದೇ ಇರುವಂಥ ಕಲ್ಲುಗಳು ಬಿಳಿ ಕಲ್ಲು ಸಣ್ಣ ಕಲ್ಲು ಹಾಗೆ ಇರ್ತದೆ ಗೊತ್ತಾಗೋದೇ ಇಲ್ಲ ಅದರಂತೆ ನಮ್ಮಲ್ಲಿರುವಂಥ ಕಲ್ಲುಗಳನ್ನು ದೇವರು ಹೇಳ್ತಾನೆ ಜಾಗರೂಕತೆಯಿಂದ ನಿನ್ನಲ್ಲಿರುವ ಕಲ್ಲುಗಳನ್ನು ಒಳಗಡೆ ಇರುವ ಅಸೂಯೆ ಪಾಪ ಯಾರಿಗೂ ಗೊತ್ತಿಲ್ಲ ಏನು ಮಾಡೋಕ್ಕಾಗಲ್ಲ ನನ್ನಿಂದ ಬಿಡೋಕ್ಕಾಗಲ್ಲ ಅಂತ ಹೇಳಿ ವೈಯಕ್ತಿಕವಾಗಿ ಬಚ್ಚಿಡಲ್ಪಟ್ಟಂಥ ಕೆಲವು ಪಾಪಗಳು ಸಣ್ಣ ಒಳಗಡೆನೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಹಕ್ಕಿಯಲ್ಲಿ ಒಂದು ವೇಳೆ ಆ ಕಲ್ಲುಗಳಿದ್ದಂತೆ ನಮ್ಮ ಜೀವಿತದಲ್ಲಿ ಪಾಪಗಳು ಇದ್ದುಬಿಟ್ಟಿರ್ತದೆ ದೇವ್ರು ಹೇಳ್ತಾನೆ ಕಾಣಿಸುವ ಪಾಪಗಳು ಕಾಣಿಸುವ ಪ ಕಾಣಿಸದ ಪಾಪಗಳು ಎರಡನ್ನೂ ಹಾದು ನೀವು ತೆಗೆದು ಹಾಕಿರಿ ಕಲ್ಲನ್ನು ಹಾಕಿರಿ ಪಕ್ಕಕ್ಕೆ ಜರುಗಿಸಿರಿ ಆ ಹಕ್ಕಿಯಿಂದ ಕಲ್ಲುಗಳನ್ನು ಆಯ್ದು ಬಿಸಾಡ್ರಿ ಅದೇ ರೀತಿಯಲ್ಲಿ ದೇವು ಮಕ್ಕಳೇ ನಮ್ಮಲ್ಲಿರುವಂಥ ಪಾಪಗಳನ್ನು ನಾವು ಹಾದು ಬಿಸಾಕುವಾಗ ಮಕ್ಕಳೇ ನಮ್ಮ ನಂಬಿಕೆ ದೃಢಗೊಳ್ಳುತ್ತದೆ ಆಗ ನಮ್ಮ ಕಾರ್ಯಗಳು ಸಾಕಾರವಾಗ್ತದೆ ಯೇಸುವಿನ ನಾಮದಲ್ಲಿ ಅದ್ಭುತವು ನಡೆಯಿತು ಕಲ್ಲನ್ನು ಜರುಗಿಸಿದರು ಏಸು ಕ್ರಿಸ್ತರು ಪ್ರಾರ್ಥಿಸಿದರು ದೇವರೇ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ಒಂದನೇ ಅಯ್ಯ ಏಸು ಕ್ರಿಸ್ತರು ಅವರಿಗೆ ಪಾಠವನ್ನು ಕಲಿಸ್ತಾ ಇದ್ದಾರೆ ಈಗಾಗಲೇ ದೇವರೇ ನನ್ನ ಪ್ರಾರ್ಥನೆಯನ್ನು ಆಲಿಸಿದ್ದೆ ನೀನು ಅದರರ್ಥ ಅಲ್ಲಿ ಕೂಡ ದೇವರ ನಂಬಿಕೆಯನ್ನು ತೋರಿಸ್ತಾರೆ ದೇವರೇ ಲಾಜರನ್ನು ಎಬ್ಬಿಸು ಆಗ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ಅಂತ ಯೇಸು ಸ್ವಾಮಿ ಹೇಳಲಿಲ್ಲ ಬದಲಾಗಿ ಯೇಸಪ್ಪ ಹೇಳಿದ್ದು ಕರ್ತನೇ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿಮಗೆ ವಂದನೆ ಇವರೆಲ್ಲರೂ ನೋಡುವಂತೆ ನೀನು ಅದ್ಭುತವನ್ನು ಮಾಡಲಿಕ್ಕಿದ್ದಿ ಇಲ್ಲಿ ಅತಿಶಯವಾದ ಕಾರ್ಯವನ್ನು ಮಾಡಲಿಕ್ಕಿದ್ದಿ ಇವರ ನಂಬಿಕೆಯು ಹೆಚ್ಚಾಗುವಂತೆ ಇವರ ನಂಬಿಕೆಯು ದೃಢಗೊಳ್ಳುವಂತೆ ನೀನು ತಾನೇ ಈ ಕಾರ್ಯವನ್ನು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ ಅಂತ ಹೇಳ್ತಾರೆ ಯೇಸು ಸ್ವಾಮಿ ಪ್ರತಿ ಸಾರಿ ಪ್ರಾರ್ಥಿಸುವಾಗ ಮೊದಲೇ ಕೃತಜ್ಞತೆಯನ್ನು ಹೇಳ್ತಾ ಇದ್ರು ಭರತ್ತಾ ಕೃತಜ್ಞತೆ ನಾವು ಯಾವಾಗ ಹೇಳ್ತೀವಿ ಥ್ಯಾಂಕ್ಸ್ ದೇವರಿಗೆ ಯಾರಾದರೂ ಉಪಕಾರ ಮಾಡಿದ ಮೇಲೆ ನಮಗೆ ಸಹಾಯ ಮಾಡಿದ ಮೇಲೆ ತಾನೇ ಥ್ಯಾಂಕ್ಸ್ ಹೇಳೋದು ಏಸಪ್ಪ ಪ್ರಾರ್ಥನೆಯಲ್ಲಿಯೇ ಥ್ಯಾಂಕ್ಸ್ ಹೇಳಿಬಿಡ್ತಾಯಿದ್ರು ದೇವರೇ ನಿನಗೆ ಸ್ತೋತ್ರ ಅಂತ ಹೇಳುವಾಗ ದೇವರಿಗೆ ದೇವರು ಮೊದಲೇ ನಂಬಿಬಿಟ್ಟು ಅದಕ್ಕೆ ಹೇಳೋದು ನೀವು ಪ್ರಾರ್ಥಿಸುವಾಗ ಏನೇನು ಹೊಂದಿಕೊಳ್ಳಬೇಕೆಂದಿದ್ದರೂ ನಂಬಿ ಪ್ರಾರ್ಥಿಸಿರಿ ಅದು ನಿಮಗೆ ದೊರಕಿತೆಂದು ನಂಬಿರಿ ಅಂತ ದೇವ್ರ ವಾಕ್ಯ ಹೇಳ್ತದೆ ಕರುಣೆ ಕರ್ತನ ಬಳಿಯಲ್ಲಿ ನಾವು ಬಂದು ಈ ನಂಬಿಕೆಯಿಂದ ಪ್ರಾರ್ಥಿಸುವಾಗ ನಿಮ್ಮ ಸಮಸ್ಯೆ ಏನಿದೆಯೋ ಎಲ್ಲವೂ ಕರ್ತನಿಗೆ ಗೊತ್ತು ಮಕ್ಕಳೇ ಮಾರ್ತಳ ಹಾಗೆ ಇರುವುದು ಬೇಡ ಶಿಷ್ಯರ ಹಾಗೆ ಇರುವುದು ಬೇಡ ಈ ಸಪ್ಪನ ಹಾಗೆ ನಾವು ಮೊದಲೇ ನಂಬಿಕೆಯುಳ್ಳವರಾಗಿ ಕರ್ತನು ಖಂಡಿತ ಈ ಕಾರ್ಯ ನನಗೆ ಮಾಡಿಯೇ ಮಾಡುತ್ತಾನೆಂಬ ಭರವಸೆಯಲ್ಲಿರೋಣ ಅಬ್ರಹಾಮನು ನಂಬಿದನು ಪಾಠನು ನಂಬಿದನು ದೇವರ ಮಕ್ಕಳೇ ಅನೇಕ ದೇವಮಕ್ಕಳು ನಂಬಿಕೆಯಿಂದ ದೇವರು ಮಾಡಬಲ್ಲನು ಅಂತ ಹೇಳಿದನು ಕೆಲವು ಸಾರಿ ನಮಗೆ ಅಪನಂಬಿಕೆ ಬರಬಹುದು ಆದರೆ ಮತ್ತೆ ಪೇತ್ರನೇ ಹೇಳಿದಂತೆ ಕರ್ತನೇ ನಿನ್ನ ಮಾತಿನ ಮೇರೆಗೆ ನಾನು ಬಲೆಯನ್ನು ಹಾಕ್ತೇನೆ ಇಲ್ಲಿ ಜನರು ಹೇಳ್ತಾರೆ ನಿಮ್ಮ ಮಾತಿನ ಮೇರೆಗೆ ಕಲ್ಲನ್ನು ತೆಗಿಯುತ್ತೇವೆ ನೀನು ಹೇಳಿದ ಹಾಗೆ ನಾವು ಮಾಡ್ತೇವಪ್ಪ ಅಂತ ಹೇಳುವಾಗ ಕನಿಷ್ಠ ಪಕ್ಷ ನಮ್ಮಲ್ಲಿರುವ ಪಾಪಗಳನ್ನು ತೆರೆದು ದೇವರ ಚಿತ್ತದ ಪ್ರಕಾರವಾಗಿ ದೇವರು ಏನು ಹೇಳುತ್ತಾರೋ ಅದನ್ನು ಮಾಡುವುದಾದ್ರೆ ಮರಿಯಳು ತಾಯಿ ಮರಿಯಳು ಯೇಸುವಿನ ಬಳಿಯಲ್ಲಿ ಕೇಳಿದ ಕಾನಾ ಊರಿನ ಮದುವೆ ಅದ್ಭುತ ಆ ಜನರಿಗೆ ಹೇಳ್ತಾರೆ ಏಸು ಏನು ಹೇಳುತ್ತಾರೋ ಅದನ್ನು ಮಾಡಿರಿ ಅಂತ ಕೇಳಿದರು ಆಗ ಏಸು ಹೇಳಿದ ಮಾತನ್ನು ಕೇಳಿದಾಗ ಅದ್ಭುತವನ್ನು ನಡೆಯಿತು ಪ್ರೀದೇ ಮಕ್ಕಳೇ ಏಸು ಕ್ರಿಸ್ತರು ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಸಬೇಕಾದ್ರೆ ನಂಬಿಕೆ ಇರಬೇಕು ನೀವು ನಂಬಿದರೆ ನಿಮ್ಮ ಎಲ್ಲ ಬಲಹೀನತೆಗಳು ಈ ದಿನ ದೇವರಿಗೆ ಹೇಳ್ರಿ ಅಪ್ಪ ನನ್ನ ಕೈಯಲ್ಲಾಗುವುದನ್ನು ನಾನು ಮಾಡ್ತೇನೆ ನಿಮ್ಮ ಕೈಯಲ್ಲಾಗುವುದನ್ನು ನೀವು ಮಾಡಿರಿ ನಾನು ಪ್ರಾರ್ಥನೆ ಮಾಡ್ತೇನೆ ನಾನು ಪ್ರಯತ್ನ ಮಾಡ್ತೀನಿ ಪ್ರತಿಫಲ ನೀನು ಕೊಡಪ್ಪ ನಾನು ಚೆನ್ನಾಗಿ ಓದಲಿಕ್ಕೆ ಟ್ರೈ ಮಾಡ್ತೀನಿ ಹಾರ್ಡ್ ವರ್ಕ್ ಮಾಡ್ತೀನಿ ಸಕ್ಸಸ್ ನನಗೆ ಕೊಡಪ್ಪ ಕರ್ತನೇ ಬಿಸ್ನೆಸ್ಸಲ್ಲಿ ಜಾಬಲ್ಲಿ ಒಳ್ಳೆ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ನಮಗೆ ಪ್ರತಿಫಲ ಕೊಡಪ್ಪ ಕುಟುಂಬದಲ್ಲಿ ನನ್ನಲ್ಲಿರುವ ಪಾಪಗಳನ್ನೆಲ್ಲ ಬಿಟ್ಟುಬಿಡ್ತೇನೆ ಒಳಗೂ ಹೊರಗು ಇರುವ ಪಾಪಗಳನ್ನು ಬಿಟ್ಟುಬಿಡ್ತೇನೆ ನನ್ನ ನಂಬಿಕೆಯನ್ನು ದೃಢಪಡಿಸಿ ಒಂದು ಅದ್ಭುತ ಮಾಡಪ್ಪ ಅಂತ ಹೇಳಿ ಸಂತಾನ ಭಾಗ್ಯಕ್ಕಾಗಿಯೂ ಆಶೀರ್ವಾದಕ್ಕಾಗಿಯೂ ಆರೋಗ್ಯಕ್ಕಾಗಿಯೂ ಆಯಸ್ಸಿಗಾಗಿಯೂ ನೀವು ಪ್ರಾರ್ಥನೆ ಮಾಡೋದಾದರೆ ನೀವು ನಂಬಿದರೆ ಖಂಡಿತವಾಗಿ ದೇವರು ಕಾರ್ಯ ಮಾಡ್ತಾರೆ ನಂಬಿಕೆಯುಳ್ಳವರು ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿರಿ ಪ್ರೀತಿಯ ಪರಲೋಕ ತಂದೆಯೇ ಪರಿಶುತ್ತಾನೆ ನಮ್ಮ ಜೀವಿತದಲ್ಲಿ ಶಿಷ್ಯರ ಹಾಗೆ ಮಾತಾಡ ಹಾಗೆ ಅಲ್ಲಿರುವ ಜನರ ಹಾಗೆ ಅಪನಂಬಿಕೆ ಉಳ್ಳವರು ಅದನ್ನು ಅರಿತ ನೀವು ಅಪಾದೆಯವರೇ ಅವರ ಕೈಯಲ್ಲಿ ಸಾಧ್ಯವಾದದ್ದನ್ನು ಅವರ ಕೈಯಲ್ಲಿ ಮಾಡಿಸಿದ್ರೆ ಈ ದಿನ ದೇವಸೇವಕನಾಗಿ ನಾನು ಇವರಿಗೆ ಹೇಳುತ್ತೇನೆ ನಿಮ್ಮ ಕೈಯಲ್ಲಾದದನ್ನು ನೀವು ಮಾಡಿರಿ ಮಿಕ್ಕದ್ದನ್ನು ಕರ್ತನು ಮಾಡುತ್ತಾನೆಂದು ಏಸಪ್ಪ ಪ್ರಾರ್ಥನೆ ಮಾಡುವುದು ನಮ್ಮ ಕೈಯಲ್ಲಿ ಆಗ್ತದೆ ಕಲ್ಲುಗಳನ್ನು ತೆರೆಯುವುದು ನಮ್ಮ ಕೈಯಲ್ಲಿ ಆಗ್ತದೆ ಪ್ರಯತ್ನಗಳನ್ನು ಮಾಡುವುದು ನಮ್ಮ ಕೈಯಲ್ಲಿ ಆಗ್ತದೆ ನಂಬಿಕೆಯಲ್ಲಿ ಇಡುವುದು ನಮ್ಮ ಕೈಯಲ್ಲಿ ಆಗ್ತದೆ ಇದನ್ನು ನಾವು ಮಾಡುವಾಗ ಅದ್ಭುತಗಳನ್ನು ನೀವು ಮಾಡುತ್ತೀರೆಂದು ನಾವು ನಂಬುತ್ತೇವಪ್ಪ ಈ ದಿನ ಪವಿತ್ರನೇ ಪರಿಶುದ್ಧನೇ ಪರಮೋನ್ನತನೇ ದಿನ ಪವಿತ್ರವಾದ ನಾಮದಲ್ಲಿ ಈ ದೇವ ಮಕ್ಕಳ ಜೀವಿತದಲ್ಲಿ ಯಾವುದೇ ಕೊರತೆ ಇರಬಹುದು ಅದು ಯಾವುದೇ ಆಗಿರಲಿ ಎಸಪ್ಪ ನಾನು ನಿಮ್ಮ ಕಾರದಲ್ಲಿ ಒಪ್ಪಿಸಿಕೊಳ್ಳುತ್ತೇನೆ ಅಪ್ಪ ಈ ಮಕ್ಕಳು ಮಾಡ್ತಾ ಇರುವಂಥ ಪ್ರಾರ್ಥನಾ ಅವಶ್ಯಕತೆ ನಿನಗೆ ಚೆನ್ನಾಗಿಯೂ ಗೊತ್ತುಂಟು ಉತ್ತರ ಕೊಡುವವರು ನೀವಾಗಿರುವುದರಿಂದ ನಿಮ್ಮ ಬಳಿಯಲ್ಲೇ ಈ ಭಕ್ತರು ಬೇಡುವಾಗ ಈ ಭಕ್ತರನ್ನು ಕರ್ಣಿಸು ದಯಾಮಯನಾದ ದೇವರೇ ನಮ್ಮನ್ನು ಕರುಣಿಸು ನಮ್ಮನ್ನು ಕರುಣಿಸು ನಮ್ಮ ಕಷ್ಟಗಳನ್ನು ಪರಿಹರಿಸು ನಮ್ಮ ನಂಬಿಕೆಯನ್ನು ದೃಢಪಡಿಸು ನಿನ್ನ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ಕಾಣುವುದಕ್ಕೆ ನೀನು ಸಹಾಯ ಮಾಡಿಕೊಡಪ್ಪ ಖಂಡಿತವಾಗಿ ನಿನ್ನಿಂದ ಅಸಾಧ್ಯವಾದ ಕಾರ್ಯ ಯಾವುದೂ ಇಲ್ಲ ಆ ರೀತಿ ಸಹಾಯ ಮಾಡಿ ಅದ್ಭುತಗಳು ಕಾಣುವಂತೆ ಕೃಪೆ ತೋರಿಸುತ್ತೀರೆಂದು ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ ಆಮೇಲೆ ಲಾಡ್ ಗಾಡ್ ಬ್ಲೆ